ಐಶರ್ ಪ್ರೋ 2110 2023 ಮಾಡೆಲ್ 8.5 ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಬೊಲೆರೋ ಡಿಐ ಇಂಜಿನ್ ಇದು ಅಶೋಕ್ ಲೈಲ್ಯಾಂಡ್ ದೋಸ್ತ್ ಎಲ್ಎಸ್ ಇದು 5.5 ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ 4.5 ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ 5 ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ 3.5 ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ 7 ಲಕ್ಷ ಹೇಳ್ತಾ ಇದೀನಿ ಸ್ವಲ್ಪ ಹೆಚ್ಚು ಕಮ್ಮಿ 3,25,000 ಹೇಳ್ತಾ ಇದೀವಿ 2 ಲಕ್ಷ ಹೇಳ್ತಾ ಇದೀವಿ ನೆಗೋಷಿಯಬಲ್ ಕೊಡ್ತೀವಿ ಹಿಂದ್ಗಡೆ ಬಾಡಿ ಲೋಡೆಡ್ ಬಾಡಿ ಹಾಕೊಡ್ತೀವಿ ಹಾಯ್ ಹಲೋ ನಮಸ್ತೆ ಅಂತ ಮಾಸ್ ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್ ಅಂದ್ರೆ ಇದು ನಮ್ಮ ಬಜಾರ್ ಆ್ಯಂಡ್ ನಾನು ಪ್ರೀತೋಸ್ ಇವತ್ತು ನಾನು ಬಂದಿದ್ದೀನಿ ನನ್ನ ಸ್ನೇಹಿತ ಒಬ್ಬ ಒಂದು ಯಾವ್ದಾದ್ರು ಎಲ್ಲೋ ಗಾಡಿ ಇದ್ರೆ ಹೇಳು ಅಂದ್ರೆ ಗೂಡ್ಸ್ ಗಾಡಿಗಳು ತರದ್ದು ಹೇಳು ನಾನು ಯಾಕಂದ್ರೆ ಊರಲ್ಲೇ ಬಿಸ್ನೆಸ್ ಮಾಡ್ಬೇಕು ಈ ಸಿಗ್ನಲ್ ಅಲ್ಲಿ ಈ ಟ್ರಾಫಿಕ್ ಅಲ್ಲ ನನ್ನ ಕೈಲಿ ಕಾರ್ ಓಡಿಸಕ ಸೊ ನಾನು ಊರಲ್ಲೇ ಸೆಟ್ಲ್ ಆಗ್ತಾ ಇದ್ದೀನಿ ಅಥವಾ ಇಲ್ಲಿ ಬೆಂಗಳೂರಲ್ಲಿ ಇರೋರು ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಆಟೋ ಓಡಿಸ್ಕೊಂಡಿರೋರೆಲ್ಲ ಬೆಂಗಳೂರು ಸಾಕು ಇವಾಗ ಸದ್ಯಕ್ಕೆ ಈ ಊರಿಗೆ ಹೋಗ್ಬೇಕು ಊರಲ್ಲಿ ಸೆಟ್ಲ್ ಆಗಬೇಕು ಅಂತ ತುಂಬಾ ಆಸೆ ಇರ್ತಕ್ಕೆ ಎಷ್ಟು ವರ್ಷ ಅಂತ ಬೆಂಗಳೂರಲ್ಲಿ ಇರ್ತಾರೆ ಸೊ ಹಳ್ಳಿಲಿ ಹೋಗಿ ಸೆಟ್ಲ್ ಆಗಬೇಕು ಅನ್ನೋ ಆಸೆ ಇರುತ್ತಲ್ವಾ ಸೊ ಅಂಥವ್ರಿಗೆ ಆ್ಯಂಡ್ ಹಳ್ಳಿಲಿ ಇದ್ಕೊಂಡು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಇಲ್ಲಾಂದ್ರೆ ಹಳ್ಳಿ ಗಿಳ್ಳಿ ನೋಡ್ಕೊಂಡು ಅಥವಾ ಏನಾದರೂ ನಿರ್ತವಲ್ಲ ತರಕಾರಿ ಗಿರ್ಕರಿ ಏನಾದರೂ ಟ್ರಾನ್ಸ್ಪೋರ್ಟ್ ಮಾಡೋದು ಮೈಸೂರು ಟು ಬೆಂಗಳೂರು ಅಥವಾ ನಿಮ್ಮೂರಿಂದ ಬೆಂಗಳೂರು ತರುವಂಥದ್ದು ಸೊ ಈ ಥರ ಎಲ್ಲ ಇರುತ್ತೆ ಸೊ ಇಂಥವ್ರಿಗೆಲ್ಲ ಗಾಡಿ ಬೇಕು ಅಂತ ಕೆಲವು ಕಡೆ ಬೇರೆ ಬೇರೆ ವೆಬ್ಸೈಟಲ್ಲಿ ನೋಡ್ತಾ ಇರ್ತೀರಾ ಸೊ ನಿಮ್ಮ ಅಂದ್ಕೊಂಡಿರುವಂಥ ಪ್ರೈಸೇ ಸಿಗಲ್ಲ ಯಾಕಂದರೆ ನಾನು ಒಂದು ಕಾರ್ ನೋಡ್ತಾ ಇದ್ದೆ ಅಂದರೆ ಅವಾಗ ನನಗೆ ಗೊತ್ತಿತ್ತು ಎಲ್ಲೆಲ್ಲಿ ಹುಡುಕ್ತೆ ಅಂತ ಯಾರನ್ನ ಕೇಳಿದ್ದೀನಿ ಅಂತಲೂ ಗೊತ್ತು ಸೊ ಹಾಗಾಗಿ ಅಂಥವ್ರಿಗೆ ತುಂಬ ಈಸಿ ಆಗಲಿ ತುಂಬ ಫಾಸ್ಟಾಗಿ ಬಂದು ತಗೊಳ್ಳಿ ಅಂದರೆ ತುಂಬ ಆದಷ್ಟು ಕಡಿಮೆ ಪ್ರೈಸಲ್ಲಿ ಸಿಗುವಂಥ ಪ್ಲೇಸ್ಗಳನ್ನ ಎಲ್ಲೆಲ್ಲಿ ಅಂತ ಹುಡುಕ್ದಾಗ ಸೊ ನನಗೆ ಸಿಕ್ತಂಥದ್ದು ಅಕ್ಷಯ ಆಟೋ ಲಿಂಕ್ಸ್ ಅಂತ ಒಂದು ನನಗೆ ಶೋರೂಮ್ ಗೊತ್ತಾಯಿತು ಅಂತಂದರೆ ನಮ್ಮ ಸ್ನೇಹಿತರೆಲ್ಲ ವೀಡಿಯೋ ಮಾಡಿದ್ರು ಸೊ ಅಲ್ಲಿ ಮುಖಾಂತರನೇ ಗೊತ್ತಾಗೋದು ನನ್ನ ವ್ಯೂವರ್ಸ್ಗಳಿಗೆ ಏನಕ್ಕೆ ಮಾಡಬಾರ್ದು ಅಂತ ಯಾಕಂದರೆ ನನ್ನ ಫ್ರೆಂಡ್ ಹೇಳಿದ ಸೊ ಈ ಥರ ಒಂದು ಬೇಕು ಯಾವ್ದಾರು ಇದ್ರೆ ಹೇಳು ಅಂತ ಸೊ ನಮ್ಮ ಫ್ರೆಂಡ್ಗೋಸ್ಕರ ಬಂದು ಕೇಳಿದರೆ ಅವ್ನು ಒಬ್ಬನಿಗೆ ಆಗ್ತಿತ್ತು ಇದೊಂದು ವೀಡಿಯೋ ಮಾಡಿದ್ರೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಯಾಕಂತಂದರೆ ಇಲ್ಲಿ ಬರುವಂಥ ಜನ ಹುಬ್ಳಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಮೈಸೂರು ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಇಲ್ಲಾಂದ್ರೆ ಮಳವಳ್ಳಿ ಕೊಳ್ಳೇಗಾಲ ಆ್ಯಂಡ್ ಸುತ್ತ ಆಲ್ ರೌಂಡ್ ಕರ್ನಾಟಕದಿಂದ ಇಲ್ಲಿಗೆ ಬರ್ತಾರೆ ಸೊ ಕಸ್ಟಮರ್ ರಿವ್ಯೂ ಅಷ್ಟೇ ತುಂಬ ಚೆನ್ನಾಗಿತ್ತು ಆ್ಯಂಡ್ ಆದಷ್ಟು ರಿವ್ಯೂನ ಹಾಕೋಕೆ ಪ್ರಯತ್ನ ಮಾಡ್ತೀನಿ ಬೇಕಾದ್ರೆ ಇಷ್ಟೇ ರೇಟಿಂಗ್ಸ್ನ ಚೆಕ್ ಮಾಡ್ಬೋದು ಓಕೆನಾ ಆ್ಯಂಡ್ ಇದ್ರ ಬಗ್ಗೆ ಡೀಟೇಲ್ಸ್ನ ಕೊಡೋಕ್ಕೆ ಓಕೆ ನಮ್ಮ ಜೊತೆ ಮಧು ಸರ್ ಇದ್ದಾರೆ ಸೊ ನಮ್ದು ಇನ್ನೊಬ್ರು ಎನ್ ಬಿ ರಾಜ ಅಂತಿದ್ದಾರೆ ಐ ಸರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಸೊ ನೀವು ನೋಡ್ತಾ ಇರೋದು BS4 ವೆಹಿಕಲ್ ಅಂಡ್ ಇದಕ್ಕೆಲ್ಲ ತಾರ್ಪಲ್ ಗಿರ್ಪಲ್ ಎಲ್ಲ ಹಾಕ್ಬಿಟ್ಟು ಫುಲ್ ಜಿಗ್ 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 ಅನಿಸ್ತಾ ಇದಾರೆ ಅಂಡ್ ಇಂಟೀರಿಯರ್ನ ತೋರಿಸ್ತೀನಿ ಇದ್ರಲ್ಲಿ ಏನೆಲ್ಲ ಹೇಗಿದೆ ಅಂತ ಸೊ ನೀವು ಇಂಟೀರಿಯರ್ದಲ್ಲಿ ನೋಡೋದಾದ್ರೆ ಸೀಟ್ ಕವರಲ್ಲಿ ಸೀಟ್ ಕವರ್ನ ಪ್ಲಾಸ್ಟಿಕ್ ಕವರ್ನ ಕಿತ್ತಲ್ಲ ಸೊ ಆ ಥರ ಮೇಂಟೈನ್ ಮಾಡಿದ್ದಾರೆ ಸೊ ಎಷ್ಟು ಓಡಿದೆ ಅಂತ ಏನೋ ರೆಡೀಸ್ ಇದೆಯಾ ಓಕೆ ಆ್ಯಂಡ್ ಇಲ್ಲಿ ತೋರಿಸೋ ಪ್ರಕಾರ 28,954 ಓಡಿದೆ ಅಂದರೆ ಆದಷ್ಟು ಕೆಲವೊಂದು ತೋರಿಸೋಕೆ ಪ್ರಯತ್ನ ಮಾಡ್ತೀನಿ ಆ್ಯಂಡ್ ನಿಮಗೆ ಬ್ಯಾಕ್ ಸೈಡ್ ನೋಡೋದಾದರೆ ನಿಮಗೆ ಸೊ ಬ್ಯಾಕ್ ಸೈಡ್ ಎಲ್ಲ ಜಾಲರಿ ಹಾಕಿ ಈ ತರ ಫಿಕ್ಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಸೊ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ 4 4,25,000 ಕೊಟ್ಟು ಮಾಡ್ತಾ ಇದ್ದೀನಿ ನೆಗೋಷಿಯಬಲ್ ಆಗುತ್ತೆ ನೆಗೋಷಿಯಬಲ್ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ 12 ಜನ ಕೂರ್ಬೋದು ಡ್ರೈವರ್ ಸೇರಿಸಿ 13 ಜನ ಗಾಡಿ ರೇಟು 5.5 ಹೇಳ್ತಾ ಇದೀವಿ ನಾವು ಸೊ ಓಕೆ ಈಗ ರೇಟ್ ಬಗ್ಗೆ ಸ್ಕೂಲ್ ಗಾಡಿಗಳಿಗೆ ಉಪಯೋಗಿಸ್ತಾರೆ ಜಾಸ್ತಿ ಹೌದೌದು ಸ್ಕೂಲ್ ಯಾಕಂದ್ರೆ ನನಗೆ ತುಂಬಾ ಜನ ಕಾಲ್ ಮಾಡ್ತಾ ಇದ್ರಿ ಎಲ್ಲೋ ಗಾಡಿ ಅಂದ್ರೆ ಎಲ್ಲೋ ಬಡಲ್ಲಿ ಸ್ಕೂಲ್ ವ್ಯಾನ್ ಬೇಕು ನನಗೆ ಸೊ ಆದಷ್ಟು ಇದ್ರೆ ವಿಡಿಯೋ ಮಾಡಿ ಸರ್ ಅಂತ ಕೇಳ್ತಾ ಇದ್ರಿ ಸೊ ಫೈನಲ್ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸರ್ ಪ್ರೆಸೆಂಟ್ಲಿ ಸ್ಟಾಕ್ ಒಂದೇ ಇದೆಯಾ ಅಥವಾ ಬೇರೆ ಇದೆಯಾ ಇದೆ ನಮ್ಮ ಹತ್ರ ಇದೆ ಸ್ಟಾಕ್ ಎಷ್ಟಿದೆ ಟೋಟಲ್ ಟೋಟಲ್ ಒಂದು 4-5 ಗಾಡಿ ಇದೆ ಟೋಟಲ್ ಓಕೆ ಅದು ಯೂಸ್ ಮಾಡೋಣ ಸೊ ನನಗೆ ಯಾರೋ ಕಮೆಂಟ್ಸ್ ಅಲ್ಲೂ ಕೇಳ್ತಾ ಇದ್ರಿ ತುಂಬಾ ಜನ ನಿಮ್ಗೆ ಏನಾದ್ರೂ ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಬಟ್ ಏನಂತಂದ್ರೆ ತಡ ಮಾಡಿದ್ರೆ ಸೊ ಯಾಕಂದ್ರೆ ಇಲ್ಲಿ ಕಸ್ಟಮರ್ಸ್ ವಿಡಿಯೋ ನೋಡ್ತಾನೆ ಇರ್ತಾರೆ ತುಂಬಾ ಜನ ಮಾಡ್ತಾ ಇರ್ತಾರೆ ಸೊ ಸೇಲ್ ಆಗುವಂತ ಚಾನ್ಸಸ್ 99% ಜಾಸ್ತಿ ಇರುತ್ತೆ ಸೇಲ್ ಅದು ತಲೆ ಕೆಡಿಸ್ಕೋಬೇಡಿ ಸರ್ ಸೇಲ್ಗೆ ಲಾಗೋಯ್ತು ಅಂತಂದ್ರೆ ಇನ್ ಕೇಸ್ ಅದು ತರ್ಸ್ಕೊಳ್ಳೋ ವ್ಯವಸ್ಥೆ ಕೂಡ ಇರುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ಬೇರೆ ಕಡೆಯಿಂದ ನಮಗೆ ಬರ್ತಾ ಇರ್ತದೆ ಲಿಂಕು ಪವರ್ ಸ್ಟೇರಿಂಗು ಅಂಡ್ ಸೀಟ್ನ ನೋಡಿ ಸ್ಕೂಲ್ ಮಕ್ಳಿಗೆ ತುಂಬಾ ಚೆನ್ನಾಗಿದೆ 13 ಜನ ಕೂರ್ಬೋದು ಸ್ಕೂಲ್ ಮಕ್ಕಳಿಗೆ ಅಂತ ಮಾತ್ರ ಅಲ್ಲ ಏನಾದ್ರೂ ಗಾರ್ಮೆಂಟ್ಸ್ ಗಾಡಿಗಳನ್ನ ಓಡಿಸ್ತಾ ಇದ್ರೆ ಸೊ ಗಾರ್ಮೆಂಟ್ಸ್ಗೆ ಏನಾದ್ರೂ ಪಿಕಪ್ ಡ್ರಾಪ್ ಮಾಡ್ತಾ ಇರೋರಿಗೆ ತೊ ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ಸೊ ಇದು ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್ 5.5 ಲಕ್ಷ ಕೊಟ್ಟು ಮಾಡ್ತಾ ಇದ್ದೀವಿ 550 ಮಾಡ್ತಾ ಇದ್ದೀವಿ ನೆಗೋಷಿಯಬಲ್ ಸ್ವಲ್ಪ ಬಂದರೆ ಹೆಚ್ಚು ಕಮ್ಮಿ ಕೊಡೋಣ ಅಶೋಕ ಲೈಲ್ಯಾಂಡು ಇದು 4 ಬೋಲ್ಟು ಅಶೋಕ ಲೈಲ್ಯಾಂಡ್ ದೋಸ್ತು ಯಾವ ಮಾಡಲ್ ಸರ್ ಇದು 2018 ಮಾಡಲ್ಲು ಅಶೋಕ ಲೈಲ್ಯಾಂಡ್ ಇದೆ ನಮ್ಮ ಮುಂಚೆ ಸೊ ಇದ್ರಲ್ಲಿ ಇಂಟೀರಿಯರ್ನ ಒಂದ್ಸಲ ತೋರಿಸ್ತೀನಿ ನಿಮಗೆ LS ಇದು ಪವರ್ ಸ್ಟೇರಿಂಗ್ ಇರುತ್ತೆ ಇದರಲ್ಲಿ ಸೊ ಇಂಟೀರಿಯರ್ ಅಲ್ಲಿ ತುಂಬಾ ಅಂದ್ರೆ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಬ್ಯಾಕ್ ಪ್ರೊಫೈಲ್ ಈ ತರ ಇದೆ
ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂತ ಮೈ ಬಜಾರ್ ಚಾನಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದ್ದೀರಾ, ಸೊ ನಿಮ್ಗೆ ಕೆಲವರಿಗೆ ರೆಡ್ ಇರುತ್ತೆ, ಸೊ ನಮಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಟಚ್ ಮಾಡಿ, ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ತರ ಅಂದ್ರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ, ಆಲ್ ಅಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಇದು BS4. ಓಕೆ, ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ? ಇದಕ್ಕೆ 6 ಲಕ್ಷ ಕೋಟ್ ಮಾಡ್ತಾ ಇದೀವಿ, ನೆಗೋಷಿಯಬಲ್ ಕೊಡ್ತೀವಿ. DA ಇದು ನಾರ್ಮಲ್ ಇಂಜಿನ್, ಈ ಗಾಡಿ ಇವ್ರದೆ, ಇವ್ರು ತಂದು ಬಿಟ್ಟಿದ್ದಾರೆ ನಮ್ಮ ಹತ್ರ ಸೇಲ್ಗೆ. ಇನ್ ಮಿಕ್ಕಿ ಡೀಟೇಲ್ ಇವ್ರು ಕೊಡ್ತಾರೆ ಈಗ ಗಾಡಿ. ನಮಸ್ಕಾರ ಸರ್, ನಮ್ಮ ಹೆಸರು ಮಣಿ ಅಂತ. ಬೊಲೊರೊ DA ಈ ಗಾಡಿ, ಇದು ದೊಡ್ಡ ಗಾಡಿ. DA ಇಂಜಿನ್, 2 ವರ್ಷ FC ಇದೆ, 1 ವರ್ಷ ಇನ್ಸೂರೆನ್ಸ್ ಇದೆ, 5 ಲಕ್ಷ ID ವ್ಯಾಲ್ಯೂ ಇನ್ಸೂರೆನ್ಸ್ ವ್ಯಾಲ್ಯೂ ಇದೆ. ಶೀಲ್ಡ್ ಗಾಡಿ, ಬರೀ 1,40,000 ಗಾಡಿ ಓಡಿದೆ. ಸಿಂಗಲ್ ಓನರ್ ಗಾಡಿ ಸರ್, ಬೆಂಗಳೂರು ಗಾಡಿ, ಸಿಂಗಲ್ ಓನರ್, ಕ್ಲಾಸ್ 1 ವೆಹಿಕಲ್ ಇದೆ ನೋಡಿ ಸರ್. ಬರೀ 1,40,000 ಗಾಡಿ ಓಡಿದೆ ಶೋರೂಮ್ ಇಂದ. ಸಿಂಗಲ್ ಓನರ್ ಗಾಡಿ, ಬೆಂಗಳೂರು ಗಾಡಿ. ಕಾರ್ ಮೇಂಟೈನ್ ಇದೆ ನೋಡಿ ಸರ್, ತಗೊಂಡ್ರು ಚೆನ್ನಾಗಿ ಬದಿಕೋ ನೋಡಿ ಸರ್, ಬಹಳ ಚೆನ್ನಾಗಿದೆ. ಗುಡ್ ಕಂಡೀಷನ್ ವೆಹಿಕಲ್ ನೋಡಿ ಸರ್. ಗಾಡಿ ಮಾತ್ರ ಕ್ಲಾಸ್ 1 ಇದೆ, ಯಾರು ಬೇಕಾದ್ರೂ ತಗೊಂಡೋಗಿ ಸಂಪಾದನೆ ಮಾಡುವ ಸರ್. ನೋಡಿ ಸರ್, ಇಂಟೀರಿಯರ್ ತೋರಿಸಿ ಸರ್. ಎಲ್ಲ ಹಾಕ್ಸಿದೀವಿ ಸರ್, ಎಲ್ಲ ನಂಬರ್ 1 ಇದೆ ಸರ್. ಸರ್, 2 ವರ್ಷ ಓವರ್ ಸ್ಟೇರಿಂಗ್ ಗಾಡಿ, 1 ವರ್ಷ ಇನ್ಸೂರೆನ್ಸ್ ಫ್ರೆಶ್ ಇದೆ, ಡಾಕ್ಯುಮೆಂಟ್ ಫ್ರೆಶ್ ಇದೆ. ಸೊ ಏನ್ ಪ್ರೈಸ್ ಕೊಟ್ ಮಾಡ್ತಿದ್ರಾ ಸರ್? 5.5 ಲಕ್ಷ ಹೇಳ್ತೀನಿ, 5.5 ಲಕ್ಷ ಹೆಚ್ಚು ಕಮ್ಮಿ ಕೊಟ್ಬಿಡ್ತೀನಿ ಬನ್ನಿ ಸರ್. ಸರ್, ಇದು 11.9, 2015 ಮಾಡ್ಲು, ಫ್ರೆಶ್ ಇನ್ಸೂರೆನ್ಸ್ ಇದೆ, 6 ಟೈರು ಬ್ರ್ಯಾಂಡ್ ಇದೆ, ಬರೀ 90,000 ಗಾಡಿ ಓಡಿದೆ ಶೋರೂಮ್ ಇಂದ, ಡಾಕ್ಯುಮೆಂಟ್ ಫ್ರೆಶ್ ಇದೆ ನೋಡಿ ಸರ್, 6 ಟೈರ್ ಫುಲ್ ಇದೆ, 19 ಅಡಿ, 11.9, 2015 ಮಾಡ್ಲು. ತೋರಿಸಿ ನೋಡಿ, ತೋರಿಸಿ ಸರ್. ಸರ್, ಇಂಟೀರಿಯರ್ ನೋಡಿ ಸರ್, ಭಾಳ ಚೆನ್ನಾಗಿದೆ. ಡ್ಯಾಶ್ ಬೋರ್ಡ್ ಗೇರು, ಪವರ್ ಸ್ಟೇರಿಂಗು, 2015 ಮಾಡಲು, ಬರೀ 90,000 ಓಡಿ ಸರ್ ಕಿಲೋಮೀಟರ್ ರೀಡಿಂಗು. ಸರ್, ಈ ಗಾಡಿ ಬಂದು 8.5 ಲಕ್ಷ ಹೇಳ್ತೀನಿ, ಒಂಚೂರು ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಕೊಡ್ತೀನಿ ಸರ್, ಬನ್ನಿ ಸರ್. ಸರ್, ಇದು ಐಸರ್ 2110 ಅಂತ, BS6 ಅಲ್ಲಿ ಇದು 2110 ಅಂತ ಬರುತ್ತೆ. BS6 ವೆಹಿಕಲ್ಲು, 2023 ಮಾಡಲ್ ಇದು, ಬರೀ 1,700 ಕಿಲೋಮೀಟರ್ ಓಡಿದೆ. ನೋಡಿ, ಶೋರೂಮ್ಗೆ ಹೋದ್ರೆ 23 ಲಕ್ಷ, ನಮ್ಮ ಹತ್ರ 18.5 ಲಕ್ಷ ಹೇಳ್ತಾ ಇದ್ದೀವಿ, ಅದು ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ, ಸ್ಲೈಟ್ಲಿ ನೆಗೋಷಿಯಬಲ್. ಸೊ ಬಾಡಿ ನೋಡ್ತಾ ಇರ್ಬೋದು, ಬಾಡಿ ಲೈನಲ್ಲಿ ಆಗಿರ್ಬೋದು. ಸೊ ನಿಮಗೆ ಬಾಡಿ ಲೈನ ತೋರಿಸ್ತೀನಿ, ಆಮೇಲೆ ಇಂಟೀರಿಯರ್ನ ತೋರಿಸ್ತೀನಿ. ಸೊ ನ್ಯೂ ಟೈರ್ಸ್ಗಳು, ಫಸ್ಟು ಟೈರಿಂದನೇ ಸ್ಟಾರ್ಟ್ ಮಾಡ್ಬೋಣ. ಸೊ ನ್ಯೂ ಟೈರ್ಸ್ ಇದೆ, ಆ್ಯಂಡ್ ಬಾಡಿ ಲೈನ್ ಅಷ್ಟೇ, ಯಾವುದೇ ಥರ ಸಿಂಗಲ್ ಕ್ರಾಚ್ ಇಲ್ಲ, ಏನಿಲ್ಲ. ಸೊ ಯಾವ ಮಾಡಲು ಸರ್ ಹೇಳಿದ್ರಲ್ಲ ಈಗ ನೀವು? 2023, ಬರೀ 1,700 ಕಿಲೋಮೀಟರ್ ಇಯರ್ ಅಲ್ಲಿ ರಿಲೀಸ್ ಆಗಿರೋದು. ಹೊಸ ಗಾಡಿ ಶೋರೂಮ್ ಇಂದ ನೋಡಿ, ಕಸ್ಟಮರ್ ಮನೆ ಹತ್ರ ಬಂದಿದೆ, ಅಲ್ಲಿಂದ ಇಲ್ಲಿ ನಮ್ಮ ಹತ್ರ ಬಂದಿದೆ. ಓಡಿಸಿಲ್ಲ ಅಂದ್ರೆ ಶೋರೂಮ್ ಗಾಡಿ ತಗೊಂಡಂಗೆ ಈ ಗಾಡಿ ತಗೊಂಡ್ರೆ. ಹೌದು ಸರ್, ಬಟ್ ಓನರ್ ಮಾತ್ರ ಚೇಂಜ್ ಆಗ್ತಾರೆ. ಹೌದು, ಬ್ರ್ಯಾಂಡ್ ನ್ಯೂ ವೆಹಿಕಲ್ ಇದು. ಬ್ರ್ಯಾಂಡ್ ನ್ಯೂ ಅಲ್ಲ, ನ್ಯೂ ವೆಹಿಕಲ್, ಬ್ರ್ಯಾಂಡೇ ಇಲ್ಲ ಇದಕ್ಕೆ. ಇವಾಗ 2013 ಅಲ್ಲಿ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಇನ್ನು ಇಂಟೀರಿಯರ್ನ ತೋರಿಸ್ತೀನಿ ಸರ್, ನೋಡ್ಬಿಡಿ. ಇಂಟೀರಿಯರ್ ಅಲ್ಲಿ ಕವರ್ಗಳನ್ನು ಬಿಚ್ಚಿಲ್ಲ ಗುರು, ಕಿಡ್ ನೋಡಿ ಇಲ್ಲಿ. ಸೊ ಸೀಟ್ ಕವರ್ ಅಲ್ಲೂ ಅಷ್ಟೇನೆ. ಆ್ಯಂಡ್ ನೀವು ಶೋರೂಮ್ ಇಂದ ಗಾಡಿನ ಹೆಂಗೆ ಈಜು ತಗೊಂಡೋಗ್ತಿರೋ ಆ ಫೀಲ್ ಅಲ್ಲಿ ತಗೊಂಡೋಗ್ಬೋದು, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕೆಂತಂದ್ರೆ ನಿಮ್ಗೆ ಆಲ್ಮೋಸ್ಟ್ ನೋಡ್ತಾ ಇದ್ದೀರಾ, ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಏನು ಕೊಟ್ಟು ಮಾಡ್ತಾ ಇರೋದು ಸರ್? 18.5 ಲಕ್ಷ ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಶೋರೂಮ್ ರೇಟ್ ಏನಿದೆ? 23 ಲಕ್ಷ ಇದೆ. ಸೊ ಅಂದರೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ? ಹಿಂಗೆ ನೋಡಿ, ಈಗ ಹೆಚ್ಚು ಕಮ್ಮಿ 4.5 ಲಕ್ಷ ನಾನು ಶೋರೂಮ್ಗಿಂತ ಕಮ್ಮಿ ಕೋಟ್ ಮಾಡ್ತಾ ಇರೋದೆ, ಅದರಲ್ಲೂ ಇನ್ನೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಇದು ಅಶೋಕ್ ಲೈಲ್ಯಾಂಡ್ ಇ-ಕಾಮೆಟ್, 2018 ಮಾಡಲು. ನೋಡಿ, ಇದು ಲೋಡ್ ಬಾಡಿ ಹೊಸದ ಹಾಕಿದ್ದೀವಿ, ಬ್ರ್ಯಾಂಡ್ ನ್ಯೂ ಬಾಡಿ ಹಾಕಿದ್ದೀವಿ, ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಸಿಗುತ್ತೆ. ಸೊ ನೀವು ಒಳಗೆ ನೋಡ್ತಾ ಇರ್ಬೋದು, ಆ್ಯಂಡ್ ಹೊರಗಡೆ ಈ ಥರ ಇದೆ. ಸೊ ಇಂಟೀರಿಯರ್ ನೀವು ನೋಡ್ಕೋಬೋದು ಸರ್. ಇದು 11.5 ಹೇಳ್ತಾ ಇದ್ದೀನಿ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ನೋಡಿ, ಇದು 2009 ಮಾಡಲು, ಐಸರ್ 1090, ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಸಿಗುತ್ತೆ, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಮಾಡಿ ಕೊಡ್ತೀವಿ. 2009 ಮಾಡಲು ಇದು. ಸೊ ಟೈರ್ ಕಂಡೀಷನ್ನ ನೋಡ್ತಾ ಇರ್ಬೋದು, ಆ್ಯಂಡ್ ನೀವು ಬಾಡಿ ಅಷ್ಟೇ. ಸೊ ಆಲ್ರೆಡಿ ಲೋಡ್ ಮಾಡಿಬಿಟ್ಟಿದ್ರೆ ಏನು? ಹಾಂ, ಅದು ಯಾವುದೋ ಒಂದು ಕ್ಯಾಬಿನ್ ತಂದಿದ್ವಿ. ಸೊ ಬ್ಯಾಕ್ ಸೈಡಲ್ಲಿ ನಂಗೆ ಇಷ್ಟು ಬರುತ್ತೆ ಸರ್. ಇದು ಎಷ್ಟು ಫೀಟ್ ಬರುತ್ತೆ? ಇದು 17 ಫೀಟ್ ಇದು. ಏನು ಪ್ರೈಸ್ ಕೊಟ್ಟು ಮಾಡ್ತಾಯಿದ್ರಾ? ಇದು
ಐದು ಲಕ್ಷ ಹೇಳ್ತಾ ಇದ್ದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಇದು ನೋಡಿ ಅವಾಗಲೇ ಒಂದು ಗಾಡಿ ನೋಡಿದ್ವಲ್ಲ ಸೇಮ್ ವೆಹಿಕಲ್ ಅಂದ್ರೆ ಇದು 22 ಎಂಡ್ ಅಲ್ಲಿ ಬಂದಿರೋದು 2022 ಎಂಡ್ ಅಲ್ಲಿ ಬಂದಿದೆ ಐಸರ್ ಪ್ರೋ 2110 ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಗಳು ನೋಡ್ತಾ ಇರ್ಬೋದು ಅಂದ್ರೆ ಜಾಸ್ತಿ ಓಡಿಲ್ಲ ಅಂಡ್ ಬಾಡಿ ಲೈನು ಅಷ್ಟೇ ನೋಡ್ತಾ ಇರ್ಬೋದು. ಇವೆಲ್ಲ ಎಷ್ಟು ಫೀಟ್ ಐತೆ ಸರ್ ಇದು 20 ಫೀಟ್ ಇದೆ 20 ಫೀಟ್ ಓಕೆ ಅಂದ್ರೆ ಕಾರ್ ಹೇಳ್ಬಿಡ್ತೀನಿ ಸೊ ಇದು ನಮ್ಮ ವ್ಯೂವರ್ಸ್ ಗಳ ಸೊ ಏನ್ ಪ್ರೈಸ್ ಕೊಟ್ ಮಾಡ್ತಿದ್ರ ಸರ್ ಸರ್ ಇದು 18.5 ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಅಶೋಕ್ ಲೈಲ್ಯಾಂಡ್ ಇ ಕಾಮೆಟ್ 12 ಅಂತ ಇದು 9 ಟನ್ ಪೇಲೋಡ್ ಗಾಡಿ ಇದು 22 ಫೀಟ್ ಇದೆ ಇದು ನಾವು ಬರೀ ಚಾಸಿಯಲ್ಲೇ ನಿಲ್ಸಿದೀವಿ ಓಕೆ ಯಾಕೆಂದ್ರೆ ಇದರಲ್ಲಿ ಕೆಲವರು ಬಾಡಿ ಕೇಳ್ತಾರೆ ಕೆಲವ್ರು ಕಂಟೈನರ್ ಕೇಳ್ತಾರೆ ಕೆಲವ್ರು ಬರೀ ಚಾಸಿನೇ ಕೊಡಿ ನಾವೇ ಬಾಡಿ ಬಿಲ್ಡ್ ಮಾಡ್ಕೋತೀವಿ ಅಂತಾರೆ ಹಂಗಾಗಿ ಹಾಗೆ ನಿಲ್ಸಿದೀವಿ. ಇವಾಗ ಆಸ್ ಇಟ್ ಇಸ್ ಕಂಡೀಷನ್ ಗಾಡಿ ಕೊಡ್ತೀವಿ ಬೇಕಾದ್ರೆ ಬಾಡಿ ಬೇಕಾದ್ರೂ ಹಾಕೊಡ್ತೀವಿ. ವಿತ್ ಬಾಡಿ ವಿತೌಟ್ ಬಾಡಿ ಎಷ್ಟು ಸರ್? ವಿತ್ ಬಾಡಿ ಆದ್ರೆ 8 ಲಕ್ಷ ಹೇಳ್ತಾ ಇದೀವಿ ವಿತೌಟ್ ಬಾಡಿ ಆದ್ರೆ 6.5 ಲಕ್ಷ ಕೊಡ್ತೀವಿ ನೋಡಿ. ಈ ಗಾಡಿ ಅಶೋಕ್ ಲೈಲ್ಯಾಂಡ್ ದೋಸ್ತ್ ಇದು ಇದು ಎಲ್ ಎಸ್ ಎ 2013 ಮಾಡಲು 14 ರಿಜಿಸ್ಟ್ರೇಷನ್ 3.5 ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಇದು ಎಷ್ಟು ಫೀಟ್ ಇರುತ್ತೆ ಸರ್ ಬ್ಯಾಕ್? ಇದು 8 ಅಡಿ ಬರುತ್ತೆ. 8 ಸೊ ಏನಾದ್ರೂ ಊರ್ ಕಡೆ ತರಕಾರಿ ಏನಾದ್ರು ತಗೊಂಡೋಗ್ಬೇಕು ಎಳ್ನೀರ್ ಹೊಡಿಬೇಕು ಅನ್ನೋರ್ಗೆ ಸೊ ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಸೊ ಒಂದ್ಸಲ ಇನ್ನೂ ಸರ್ಪ್ರೈಸ್ ಆಗ್ಬಿಡಿ ಸರ್. ಹಾಗೆ ಇದು 3 ಕಾಲ್ ಹೇಳ್ತಾ ಇದೀವಿ ನೋಡಿ. ಇದು ಸ್ಕೂಲ್ ಬಸ್ ಇದು ಸ್ವರಾಜ್ ಮಜ್ದಾ 42 ಸೀಟರ್ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಸಿಗುತ್ತೆ 2012 ಮಾಡಲ್ಲು 7 ಲಕ್ಷ ಹೇಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಸರ್ ಇದು ಧೂಳು ಸ್ವಲ್ಪ ಪೇಂಟ್ ಎಲ್ಲ ಹೋಗಿರೋ ತರ ಇದೆ ಡೋರ್ ಅಲ್ಲಿ ಅದೇನಾದ್ರು ಇಲ್ಲ ಅದೇನಾದ್ರು ಪೇಂಟ್ ಗಿಂಟ್ ಬೇಕಾದ್ರೂ ಮಾಡಿಸ್ಕೊಡ್ತೀವಿ. ಓಕೆ ಸೊ ಅದು ಹೋದ ವರ್ಷ ಬಂದಿರೋದು ಇದು ಗಾಡಿ ಹಂಗಾಗಿ ಸ್ಟಾಕ್ ಇರೋದ್ರಿಂದ ಆ ತರ ಸ್ವಲ್ಪ ಧೂಳು ತುಂಬಿದೆ. ಮೆಕಾನಿಸಮ್ ಎಲ್ಲ ತುಂಬಾ ಚೆನ್ನಾಗಿದೆ ಸೀಟ್ಗಳು ಎಲ್ಲ ಚೆನ್ನಾಗಿದೆ ಒಳಗಡೆ ಒಳಗೆ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಈಚೆ ನಿಂತಿರೋದಕ್ಕೆ ಆ ತರ ಕಾಣ್ತಾ ಇದೆ. ತೋರಿಸ್ಬೋದು ಒಳಗೆ? ಹಾ ತೋರಿಸ್ಬೋದು. ಓಪನ್ ಇದೆಯಾ? ಬನ್ನಿ. ಸೊ ಹತ್ತು ದೇಶ ಈ ತರ ಇದೆ ಅಂದ್ರೆ ಧೂಳಿದೆ ಅಷ್ಟೇನೆ ಸೀಟ್ ಎಲ್ಲ ಚೆನ್ನಾಗಿದೆ. ನಾನು ಹೊರಗಡೆ ನೋಡ್ಬಿಟ್ಟು ಯಾಮಾರ್ಬಿಟ್ಟಿದೆ ಇನ್ನೇನೋ ಪೇಂಟ್ ಎಲ್ಲ ಹೋಗ್ಬಿಟ್ಟಿದೇನೋ ಅಂತ ನೋಡಿ. ಈ ತರ ಇದೆ ಸ್ಕೂಲ್ ಬಸ್ಸು ಸುದಾ ಸಿಗುತ್ತೆ ನಿಮ್ಗೆ ಒಳಗೆಲ್ಲ ಚೆನ್ನಾಗೇ ಇದೆ ಗುರು. ಧೂಳು ತುಂಬಿಕೊಂಡಿದೆ ಅಷ್ಟೇ ಸ್ವಲ್ಪ ಸಣ್ಣ ಪುಟ್ಟ ಟಚ್ಅಪ್ ಪಿಚಪ್ ಮಾಡಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಇದು ಭಾರತ್ ಬೆಂಜ್ 914 ಅಂತ 6.5 ಟನ್ ಕೆಪಾಸಿಟಿ ಗಾಡಿ ಇದು 2016 ಮಾಡಲ್ ಬರೀ 1 ಲಕ್ಷ ಕಿಲೋಮೀಟರ್ ಓಡಿದೆ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಕೊಡ್ತೀನಿ 10.5 ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಎಷ್ಟು ಫೀಟ್ ಇದೆ ಸರ್ ಇದು? ಇದು 22 ಫೀಟ್ ಕಂಟೈನರ್ ಇದು ಕಂಟೈನರ್. ಇವೆಲ್ಲ ಎಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ಸರ್? ಏನ್ ಜಾಸ್ತಿ ಯೂಸ್ ಮಾಡ್ತಾರೆ? ಇದೆಲ್ಲ ಟ್ರಾನ್ಸ್ಪೋರ್ಟ್ ನವ್ರು ತಗೋತಾರೆ ಎಲ್ಲ ಲಾಂಗ್ ಓಡ್ಸೋ ಅವರು ನೋಡಿ. ಇದು ಟಾಟಾ 1109 BS4 ಗಾಡಿ 2017 ಮಾಡಲು 18 ರಿಜಿಸ್ಟ್ರೇಷನ್. ಇವೆರಡು ವೆಸ್ಟ್ ಬೆಂಗಾಲ್ ಗಾಡಿ ಬೆಂಗಳೂರು ನಂಬರ್ ಮಾಡಿ ರೀ ನಂಬರ್ ಮಾಡಿ CC ತೆಗೆದು ಕೊಡ್ತೀವಿ. ಸೊ ಅಂದ್ರೆ ಕೆ ಬರುತ್ತಾ? ಹೌದು ಬೆಂಗಳೂರು ನಂಬರ್ ಬರುತ್ತೆ. ಓಕೆ ಎಷ್ಟಾಗ್ಬೋದು? ಇದು 12.5 ಹೇಳ್ತಾ ಇದೀವಿ ಒಂದೊಂದು ಗಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ. ಎರಡು ಬಾಡಿ ಲೈನ್ ನೋಡ್ತಾ ಇರ್ಬೋದು. ಎರಡು ಗಾಡಿಗೂ ಬ್ರ್ಯಾಂಡ್ ನ್ಯೂ ಕಂಟೈನರ್ ಮಾಡಿಸಿರೋದು. ಇವತ್ತು ಹೊಸ ಕಂಟೈನರ್ ಮಾಡಬೇಕು ಅಂದ್ರೆ 2.5 ರಿಂದ 3 ಲಕ್ಷ ಖರ್ಚು ಬರುತ್ತೆ. ಎರಡು ಬ್ರ್ಯಾಂಡ್ ನ್ಯೂ ಕಂಟೈನರ್ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಐಸೆಟ್ 1090 ಇದು 2010 ಮಾಡಲು ನೋಡಿ ಇದಕ್ಕೂ ಕಂಟೈನರ್ ಹಾಕಿದೀವಿ. ಇನ್ನು 9 ತಿಂಗಳ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ 5.5 ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ನೋಡಿ ಇದು ಐಸೆಟ್ 1095 ಇದು ಅದು ಮೋನೋಗ್ರಾಮ್ ಒಂದು ಬೇರೆ ಹಾಕ್ಬಿಟ್ಟಿದ್ದಾರೆ 1090 ಅಂತ. ಇದು ಐಸರ್ 1095 ಇದು 2013 ಮಾಡಲ್ಲು ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಮಾಡಿ ಕೊಡ್ತೀನಿ 7.5 ಲಕ್ಷ ಹೇಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಇದು ಟಾಟಾ 1109 ಇದು BS3 ವೆಹಿಕಲ್ 2012 ಮಾಡಲ್ಲು 5.20 ಹೇಳ್ತಾ ಇದ್ದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಟೈರ್ಗಳೆಲ್ಲ ಹೊಸದು ಹಾಕಿದ್ದೀವಿ.
ನೋಡಿ ಇದು ಐಸರ್ 1095 2012 ಮಾಡೆಲ್ ಇದು ಇದು ಬರಿ ಚಾಸಿನಲ್ಲಿದೆ ಬಾಡಿ ಹಾಕಿ ಕೊಡ್ತೀವಿ ಬಾಡಿ ಹಾಕಿ 6.5 ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ 2008 ಟಾಟಾ 909 R10 ಪಾಸಿಂಗ್ ಗಾಡಿ ಇದು 3 ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ 909 2005 2 ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ನೆಗೋಷಿಯಬಲ್ ಕೊಡೋಣ ಈ ಟಾಟಾ ಎಸ್ 2013 2 ಲಕ್ಷ ಹೇಳ್ತಾ ಇದೀವಿ ನೆಗೋಷಿಯಬಲ್ ಕೊಡ್ತೀವಿ ಹಿಂದ್ಗಡೆ ಬಾಡಿ ಲೋಡೆಡ್ ಬಾಡಿ ಹಾಕಿ ಕೊಡ್ತೀವಿ 207 RX ಇದು 2013 ಮಾಡ್ಲು 3 ಲಕ್ಷ 25000 ಹೇಳ್ತಾ ಇದೀವಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಇದು 6.5 ಅಡಿ ಅಗಲ 19 ಅಡಿ ಉದ್ದ ಕಂಟೈನರ್ ಇದೆ ಇದು ನಾವು ಒಂದು ಕಾಲ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಎಸಿ ಕಂಟೈನರ್ ಇದು ಕೂಲರ್ ಅಲ್ಲ ಇದೆ ಇದು 20 ಅಡಿ ಉದ್ದ ಇದೆ 7.5 ಅಡಿ 8 ಅಡಿ ಅಗಲ ಇದೆ ಯಾರಾದರೂ ಬಂದ್ರೆ ಇದು ನಾವು ಕೊಡ್ತೀವಿ ಸೇಲ್ ಗೆಟ್ಟಿದೀವಿ 3 ಲಕ್ಷ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಕಂಟೈನರ್ 17 ಅಡಿ ಕಂಟೈನರ್ ಇದು 1.5 ಲಕ್ಷ ಹೇಳ್ತಾ ಇದೀವಿ ನೆಗೋಷಿಯಬಲ್ ಕೊಡ್ತೀವಿ ಹೈಶರ್ 11 ಇದು ಗಾಡಿ ತೊಟ್ಟಿ ಹೊಸದಿದು 1 ಲಕ್ಷ 75000 ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಕುಷನ್ ಟೈಪ್ ಸೀಟ್ ಇದೆ ಇದು ಡ್ರೈವಿಂಗ್ ಮಾಡೋದಕ್ಕೆ ಮೈ ಕೈ ನೋವು ಬರಲ್ಲ ಜಾಯಿಂಟ್ ಪೇನ್ ಬರಲ್ಲ ಅದಕ್ಕೋಸ್ಕರ ಇದನ್ನ ಕುಷನ್ ಪುಷಪ್ ಸೀಟ್ ಮಾಡಿದ್ದಾರೆ ಇದು ಮಾಡಿರೋದ್ರಿಂದ ಎಷ್ಟೇ ಕಿಲೋಮೀಟರ್ ಓಡಿಸ್ತಿರೋ ಮನೆ ಡ್ರೈವರ್ಗೆ ಸುಸ್ತಾಗಲ್ಲ ಅಂದ್ರೆ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ಬೋದು ಸರ್ ಓನರ್ ಕಮ್ ಡ್ರೈವರ್ ಇದ್ರೆ 1 ಲಕ್ಷ ಗಂಟೆ ನಾವು ಸಂಪಾದನೆ ಮಾಡ್ಬೋದು ಓನರ್ ಕಮ್ ಡ್ರೈವರ್ ಇದ್ರೆ 1 ಲಕ್ಷ ಗಂಟೆ ಮಾಡ್ಬೋದು 1 ಲಕ್ಷ ಗಂಟೆ ನಾವು ಸಂಪಾದನೆ ಮಾಡ್ಬೋದು ಅದೇನಾದ್ರೂ ನಾವು ತಗೊಂಡು ಡ್ರೈವರ್ ಬಿಡ್ತೀನಿ ಅಂತಂದ್ರೆ ಬಿಡ್ತೀನಿ ಅಂದ್ರೂ 50000 ಮಿನಿಮಮ್ ಸಂಪಾದನೆ ಮಾಡ್ಬೋದು ನೋಡಿ ಸರ್ 13 ಸೀಟರ್ ವೆಹಿಕಲ್ ಇದು ಇದು ಬಂದು ಪವರ್ ಸ್ಟೀರಿಂಗ್ ಮತ್ತೆ ಬ್ಲೋವರ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ ಆಮೇಲೆ ನಿಮಗೆ ಗಾಡಿ ಕಂಫರ್ಟ್ ಟಿಟಿ ವೆಹಿಕಲ್ ತರನೇ ಗಾಡಿ ಇದು ಎಲ್ಲ ಲಾಂಗ್ ಹೋಗೋದಕ್ಕೂ ಒಂದು ಒಳ್ಳೆ ಫ್ಯಾಮಿಲಿ ಎಲ್ಲ ಸೇರಿ ಹೋಗೋದಕ್ಕೆ ಒಳ್ಳೆ ಗಾಡಿ ಮೈಲೇಜ್ ಎಷ್ಟು ಬರ್ಬೋದು ಮೈಲೇಜ್ ಇದು ಒಂದು 15-18 ವರೆಗೆ ಬರುತ್ತೆ ಡ್ರೈವರ್ ಮೇಲೆ ಡಿಪೆಂಡ್ 15-18 ವರೆಗೂ ಮೈಲೇಜ್ ಬೇರೆ ಕಡೆ ಎಲ್ಲ ಎಷ್ಟು ಇರ್ಬೋದು ಇವೆಲ್ಲ ಸರ್ ಬೇರೆಯವರು ಹೇಳ್ತಾರೆ ಒಂದು 6 ಲಕ್ಷ ಆದ್ರೂ ಹೇಳ್ಬೋದು ಇಲ್ಲ 5 ಲಕ್ಷ ಆದ್ರೂ ಹೇಳ್ತಾರೆ ಏನಂದ್ರೆ ಅದು ಗಾಡಿ ಡಿಪೆಂಡ್ ಅಪ್ ಅಲ್ಲಿ ಬರುತ್ತೆ ಅಷ್ಟೇ ನಮ್ಮ ಗಾಡಿಗೆ ನಾವು ಮಾರ್ಕೆಟ್ ರೇಟ್ಗಿನ ನಿಮ್ಗೆ ಒಂಚೂರು ಕಮ್ಮಿನ ಹೇಳ್ತಾ ಇದ್ದೀವಿ ಇಲ್ಲಿ ತಗೊಳ್ಳೋದ್ರಿಂದ ಆದಷ್ಟು ಕಡಿಮೆಲಿ ಸಿಗುತ್ತೆ ಅಂಡ್ ನಿಮಗೆ 4-5 ಲ್ಯಾಕ್ಸ್ ಕಮ್ಮಿಲಿ ಮಾಡ್ಕೋಬಹುದು ಸರ್ ನಮ್ಮ ಅಕ್ಷಯ ಆಟೋ ಕನ್ಸಲ್ಟ್ ಕಡೆಯಿಂದ ಯಾವುದೇ ಗಾಡಿ ತಗೊಂಡ್ರು ನಮ್ಮ ಇಕ್ವಿಟಾಸ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಇಂದ ಲೋನ್ ಮಾಡ್ತಾರೆ ಇವ್ರು ಎಕ್ಸಿಕ್ಯೂಟಿವ್ ಸರ್ ಹೇಳಿ ಸರ್ ಸರ್ ಎಲ್ಲ ಕಡೆಯಿಂದ ಬಂದು ಎಲ್ಲಿಂದ ಬರ್ತದೆ ಅವ್ರ ಎಲ್ಲ ಕಡೆಯಲ್ಲೂ ಬ್ರಾಂಚಸ್ ಇದೆ ನಮ್ಮದು ಹಾಗಾಗಿ ಎಲ್ಲ ಗಾಡಿಗೂ ಲೋನ್ ಮಾಡ್ಕೊಡ್ತೀವಿ ಅವ್ರವ್ರ ಸಿಬಿಲ್ ಸ್ಕೋರ್ ನೋಡಿಕೊಂಡು ನಾವು ಲೋನ್ ಮಾಡ್ತೀವಿ ಸರ್ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂತಂದ್ರೆ ಲೋನ್ ಚೆನ್ನಾಗಿರುತ್ತೆ ಫ್ರೆಶರ್ ಬಂದ್ರು ಮಾಡ್ಕೊಡ್ತೀವಿ ಅವ್ರದ್ದು ಡಿ ಎಲ್ ಕಂಪಲ್ಸರಿ ಬೇಕೇ ಬೇಕು ಡಿ ಎಲ್ ಇತ್ತು ಅಂದ್ರೆ ಮಾಡೇ ಮಾಡ್ತೀವಿ ಯೂನಿಯನ್ ಸೆಕ್ರೆಟರಿ ಆಕ್ಚುಲಿ ಸೊ ಅದ್ರ ಬಗ್ಗೆ ಸರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಸರ್ ಹೇಳ್ಬಿಡಿ ಸರ್ ಹಾಗೆ ಸರ್ ಇವರು ನಮ್ಮ ರಾಜಣ್ಣ ಅಂತ ನಮ್ಮ ಭಾರತೀಯ ವಾಹನ ಖರೀದಿ ಮಾರಾಟ ಸಂಘದ ಸೆಕ್ರೆಟರಿ ಇವರು ಕರ್ನಾಟಕ ಸ್ಟೇಟ್ ಸೆಕ್ರೆಟರಿ ಬಿಸಿ ಪರ್ಸನ್ ನಾನು ಕರ್ನಾಟಕ ರಾಜ್ಯಾಧ್ಯಕ್ಷ ನಮ್ದು ಭಾರತೀಯ ವಾಹನ ಖರೀದಿ ವಿಕ್ರಿ ಸಂಘಟನಾ ಅಂತ ನಾವು ಇಲ್ಲಿ ಜನಕ್ಕೆ ಕೆಲವರಿಗೆ ವಿಕ್ರಿ ಅಂದ್ರೆ ಅರ್ಥ ಆಗಲ್ಲ ಅಂತ ಹೇಳಿ ಮಾರಾಟ ಸಂಘ ಅಂತ ಹಾಕಿರ್ತೀವಿ ಬೋರ್ಡ್ ನಲ್ಲಿ ಸುಮಾರು ಜನ ನಮ್ಮ ಯೂನಿಯನ್ ನಲ್ಲಿ ಇದಾರೆ ಆಲ್ರೆಡಿ ಕೆಲವು ಯಾರಾದ್ರೂ ಇಂಟ್ರೆಸ್ಟ್ ಇರೋ ಅವರು ಯೂನಿಯನ್ ಸೇರಕ್ಕೆ ಇಚ್ಛೆ ಇರೋ ಅಂತ ಅವರು ಡೀಲರ್ಸ್ ಆಗಿರ್ಬೋದು ಏಜೆಂಟ್ಸ್ ಆಗಿರ್ಬೋದು ಅವರನ್ನು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕಂದ್ರೆ ಈಗ ಏನ್ ಬೆನಿಫಿಟ್ ಅಂದ್ರೆ ಈಗ ನೋಡಿ ಟೋಟಲ್ ಕರ್ನಾಟಕದಲ್ಲಿ ಎಲ್ಲೇ ಏನ್ ಪ್ರಾಬ್ಲಮ್ ಆದ್ರೂ ನಮ್ಗೆ ಯೂನಿಯನ್ಗೆ ಕಂಪ್ಲೇಂಟ್ ಬರುತ್ತೆ ಸರ್ ನಮ್ಗೆ ಈ ತರ ತೊಂದರೆ ಆಗಿದೆ ಒಂದು ಏನಾಗ ಆರ್ ಟಿ ಓ ವಿಷಯ ಇರ್ಬೋದು ಅಥವಾ ಎಲ್ಲಾದ್ರೂ ಗಾಡಿ ತಗೊಂಡಿರ್ತಾರೆ ಅವರು ಪಾರ್ಟಿ ಕಡೆಯಿಂದ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಕೊಟ್ಟಿರಲ್ಲ ಅಂತವೆಲ್ಲ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ ಅವಾಗ ನಾವೇನ್ ಮಾಡ್ತೀವಿ ನಮ್ಗೆ ಈಗ ಸ್ಟೇಟ್ ವೈಸ್ ಅಲ್ಲಿ ಏಕದಮ್ ನನಗೆ ಯಾರು ಫೋನ್ ಮಾಡಲ್ಲ ಅಲ್ಲಲ್ಲಿ ಆಯಾ ಜಿಲ್ಲೆಗೆ ಒಬ್ಬೊಬ್ರು ಪ್ರೆಸಿಡೆಂಟ್ ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರ ಕೈನಲ್ಲಿ ಆಗಿಲ್ಲ ಅಂದಾಗ ನಮಗ್ ಫೋನ್ ಬರುತ್ತೆ ನಾವು ನಮ್ ಕಡೆಯಿಂದ ಏನಾಗುತ್ತೆ ಅದನ್ನ ಹೆಲ್ಪ್ ಮಾಡ್ತೀವಿ ಖಂಡಿತ ಏನಿಲ್ಲ ಏನಿಲ್ಲ ಇದೆಲ್ಲ ಸೋಶಿಯಲ್ ಸರ್ವಿಸ್ ಯಾವ್ದಕ್ಕೂ ಏನು ಪೇಮೆಂಟ್ ಅಂತ ಇಲ್ಲ ಮೆಂಬರ್ಶಿಪ್ ಮಾತ್ರ 1000 ರೂಪಾಯಿ ಚಾರ್ಜ್ ಮಾಡ್ತೀವಿ ಐಡಿ ಕಾರ್ಡ್ ಎಲ್ಲ ಕೊಡ್ತೀವಿ ಐಡಿ ಕಾರ್ಡ್ ಕೊಡ್ತೀವಿ ಅದಕ್ಕೆ ಮೆಂಬರ್ಶಿಪ್ ಗೆ ಒಬ್ಬರಿಗೆ 1000 ರೂಪಾಯಿ ಚಾರ್ಜ್ ಮಾಡ್ತೀವಿ ಇದು ಟೋಟಲ್ ಇವಾಗ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಹತ್ರ ಮೆಂಬರ್ಸ್ ಇದ್ದಾರೆ ಆಲ್ರೆಡಿ
ಈಗ ಇದೇ ತರ ಇನ್ನು ಒಂದೊಂದೇ ಸ್ಟೇಟ್ ಕವರ್ ಮಾಡ್ತಾ ಇದೀವಿ. ಈಗ ಇನ್ನು ಪೂರ್ತಿ ಎಲ್ಲ ಟೋಟಲ್ ಇಂಡಿಯಾ ಆಗಿಲ್ಲ, ಒಂದೊಂದೇ ಸ್ಟೇಟ್ ಕವರ್ ಮಾಡ್ತಾ ಇದೀವಿ. ಈಗ ಸೌತ್ ಇಂಡಿಯಾದೆಲ್ಲ ನನಗೆ ಒಪ್ಪಿಸಿದ್ದಾರೆ, ಅಲ್ಲೂ ಒಂದೊಂದು ಮೀಟಿಂಗ್ ಮಾಡಿ ಈಗ ನೋಡಿ ನೆಕ್ಸ್ಟ್ ಆಂಧ್ರದಲ್ಲಿ ಒಂದು ಪ್ಲಾನ್ ಇದೆ, ತಮಿಳ್ನಾಡಲ್ಲಿದೆ, ಕೇರಳದಲ್ಲಿದೆ, ಆ ತರ ಒಂದೊಂದೇ ಒಂದ್ ಕಡೆಯಿಂದ ಕವರ್ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಫುಲ್ ಗೊತ್ತಾಗುತ್ತೆ ಇನ್ಫಾರ್ಮೇಶನ್ ಅಂದ್ರೆ ಇವಾಗ ಇಲ್ಲಿ ನಿಮ್ಗೆ ಕ್ಲಾರಿಟಿ ಏನ್ ಸಿಕ್ತು ಅಂತಂದ್ರೆ ಬೇರೆ ಕೆಲವ್ರ ಹತ್ರ ಡೀಲರ್ಸ್ ಹತ್ರ ತಗೊಂಡ್ರೆ ಅಂದ್ರೆ ಕೆಲವ್ರ ಹತ್ರ ಎಲ್ಲರೂ ಅಲ್ಲ, ಕೆಲವ್ರ ಹತ್ರ ತಗೊಂಡಾಗ ಕೆಲವೊಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ಗಾಡಿ ಏನಾದ್ರು ಪ್ರಾಬ್ಲಮ್ ಇದ್ದಾಗ ಅಥವಾ ಏನೋ ಬೇರೆ ಬೇರೆ ಕಿರಿಕೊಳ್ಳಿರ್ತವೆ, ಸೊ ಅದು ಯಾವುದೇ ತರ ಸುದ ಇಲ್ಲಿ ಆಗಲ್ಲ. ಏಕೆಂತಂದ್ರೆ ಸೊ ಇವ್ರು ಹೇಳ್ದಂಗ್ಲೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಏನು ಎತ್ತಾವ ಅಂತ. ಸೊ ಎಲ್ಲ ವೆರಿಫಿಕೇಶನ್ ಮಾಡಿ ಅಂದ್ರೆ ನೀವು ಆರ್ ಟಿ ಓ ಚಾರ್ಜ್ ಫುಲ್ಲು ಇವಾಗ ಏನಂತಂದ್ರೆ ಸರ್ ಇವಾಗ ನಿಮ್ದೇ ಎಲ್ಲ ಇರುತ್ತೆ ಆರ್ ಟಿ ಓ ಚಾರ್ಜ್ ಎಲ್ಲ ನೀವೇ ಮಾಡಿ. ಸಿಸಿ ಕಂಡೀಷನ್ ಕೊಡ್ತೀವಿ. ಸಿಸಿ ಕಂಡೀಷನ್ ಅಂದ್ರೆ ನೋಡಿ, ಎಫ್ ಸಿ ರನ್ನಿಂಗ್ ಇರಬೇಕು, ಇನ್ಶೂರೆನ್ಸ್ ರನ್ನಿಂಗ್ ಇರಬೇಕು, ಟ್ಯಾಕ್ಸ್ ರನ್ನಿಂಗ್ ಇರಬೇಕು, ಮತ್ತೆ ಯಾವುದೇ ತರದ ಕೇಸ್ ಒಂದ್ 100 ರೂಪಾಯಿ ಕೇಸ್ ಇದ್ರು ಈಗ ಸಿಸಿ ಬರಲ್ಲ. ಮುಂಚೆ ಎಲ್ಲ ಪೊಲೀಸ್ ಕೇಸು ಆರ್ ಟಿ ಓಗ್ ಲಿಂಕ್ ಇರ್ಲಿಲ್ಲ, ಆದ್ರೆ ಈಗ ಪೊಲೀಸ್ ಕೇಸೂ ಲಿಂಕ್ ಆಗಿದೆ. ಈಗ ಮೊನ್ನೆ ನೋಡಿ ಒಂದ್ ಗಾಡಿ ಕೊಟ್ವಿ, ಅದು ತಮಿಳ್ನಾಡಲ್ಲಿ ಒಂದ್ 3 ಕೇಸ್ ಇತ್ತು, 100 ರೂಪಾಯಿ. ಅಷ್ಟಕ್ಕೂ ಇಲ್ಲಿ ಸಿಸಿ ಬರಲ್ಲ, ಅದನ್ನ ನಾವು ಕ್ಲಿಯರ್ ಮಾಡಿದ್ರೇನೆ ಕೊಡೋದು. ಆತರ ನಮ್ಮ ಹತ್ರ ಗಾಡಿ ತಗೊಂಡಿದ್ದಾರೆ ಅಂದ್ರೆ ಎಲ್ಲ ಕ್ಲಿಯರ್ ಇರುತ್ತೆ. ಓಕೆ, ಇನ್ನೊಂದು ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ಇವಾಗ ನಿಮ್ ಸಂಘಟನೆ ಹೇಳ್ದಾಗ ಸೊ ಇಲ್ಲಿ ಕೆಲವರು ಬೇರೆ ಕಡೆ ಇರೋರು ಅವ್ರು ಗಾಡಿ ಮಾರ್ಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲಿ ಇರ್ತಾರೆ. ನಾವು ಗಾಡಿ ಸೇಲ್ ಮಾಡ್ತಾ ಇದೀವಿ ಅಂದ್ರೆ ನಾವು ತಗೊಂಡ್ರೇನೆ ಅಲ್ವಾ ಸೇಲ್ ಮಾಡಕ್ ಆಗೋದು. ಹಂಗಾಗಿ ಎಕ್ಸ್ಚೇಂಜ್ LGV ಯಿಂದ NGV ಯಾವ್ ತಗೊಂಡ್ರು ನಮ್ಗೆ ಅವ್ರಿಗೆ ಏನ್ ಬೇಕಾಗಿರುತ್ತೆ ಆ ಗಾಡಿ ನಾವು ಕೊಡ್ತೀರಾ ಸರ್? ಎಕ್ಸ್ಚೇಂಜ್ ಆಫರ್ಗೂ ಇದೆ. ಕೆಲವರು ಇವಾಗ ಬಿಸ್ನೆಸ್ ಸ್ಟಾಪ್ ಮಾಡ್ತಾ ಇದೀವಿ ಗಾಡಿ ಕೊಟ್ಬಿಡ್ತೀವಿ ಅನ್ನೋರು ಇರ್ತಾರೆ, ಎಕ್ಸ್ಚೇಂಜ್ ಕೇಳದೆ ಅಂತವ್ರು ಗಾಡಿ ಸೇಲ್ ಮಾಡಕ್ಕೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಗಾಡಿ ತಗೊಳಕ್ಕೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಇನ್ನೊಂದು ಓಕೆ, ಈ ಒಂದು ಫೈನಲ್ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಮ್ಮ ವಿವರ್ಸ್ಗಳಿಗೆ. ಲೋನ್ ದೇನ್ ಮುಂಚೆ ತರ ಏನು ಪ್ರಾಬ್ಲಮ್ ಇಲ್ಲ. ಈಗ ಮುಂಚೆ ಎಲ್ಲ ಐ ಟಿ ಕೇಳ್ತಾ ಇದ್ರು, ಒಂದ್ ಗಾಡಿಗೆ ಲೋನ್ ಮಾಡ್ಬೇಕಂದ್ರೂ ಐ ಟಿ ಕೇಳ್ತಾ ಇದ್ರು, ಈಗ ಆ ತರ ಏನಿಲ್ಲ. ನಮ್ದು ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು, ಎಲ್ಲಾದ್ರೂ ಇರ್ಲಿ ಅವರು ಏನ್ ತೊಂದ್ರೆ ಇಲ್ಲ, ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಮತ್ತೆ ಒಂದ್ ಗ್ಯಾರಂಟರ್ ಕೇಳ್ತಾರೆ, ಒಂದ್ ಗ್ಯಾರಂಟರ್ ಬೇಕು. ಇಷ್ಟು ಅವ್ರು ಅರೇಂಜ್ ಮಾಡಿದ್ರೆ ನಾವು ನಮ್ 100% ಕೆಲಸ ಮಾಡ್ಕೊಡ್ತೀವಿ. ಎಷ್ಟ್ ಕಟ್ಬೇಕಾಗ್ಬೋದು ಮಿನಿಮಮ್? ಅದು ಡಿಪೆಂಡ್ಸ್ ಆನ್ ಸಿಬಿಲ್ ಸ್ಕೋರ್. ಯಾಕೆಂದ್ರೆ ನಿಮ್ದು ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ, ಈಗ ಮೊನ್ನೆ ಒಂದು 2021 ಮಾಡಲ್ ಗಾಡಿ ಕೊಟ್ವಿ, ಆ ಗಾಡಿಗೆ ನಾವು ಗಾಡಿ 14.5 ಲಕ್ಷಕ್ಕೆ ಕೊಟ್ರೆ 15 ಲಕ್ಷ ಲೋನ್ ಆಗ್ತಾ ಇತ್ತು. ನೀವೇ ದುಡ್ಡು ಕೊಡ್ಕೊಂಡು ಅವರು ಬರೀ 10 ಲಕ್ಷ ತಗೊಂಡ್ರು. ಆತರ ಡಿಪೆಂಡ್ಸ್ ಆನ್ ಸಿಬಿಲ್ ಸ್ಕೋರ್. ಅವ್ರದ್ದು ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ ಒಂದೊಂದ್ಸತಿ 100% ಆಗ್ಬಿಡುತ್ತೆ, ಕೆಲವೊಂದ್ ಸತಿ 80% ಆಗತ್ತೆ, ಕೆಲವೊಂದ್ ಸತಿ ಅಂದ್ರೆ ಡಿಪೆಂಡ್ಸ್ ಆನ್ ಮಾಡಲ್ಲೂ, ಮಾಡಲ್ ಮೇಲೂ ಡಿಪೆಂಡ್ ಆಗತ್ತೆ. ಕೆಲವ್ರಿಗೆ ಬರೀ 50% ಆಗತ್ತೆ. ನಮ್ ಬೆಸ್ಟ್ ಏನಾಗುತ್ತೆ ಅದನ್ನ ಮಾಡ್ಕೊಡ್ತೀವಿ. ಸೊ ಅಂದ್ರೆ 200% ನಿಮ್ಗೆ ಲೋನ್ ಆಗುತ್ತೆ. ನೀವು ಯಾವ ಮೂಲೆಯಲ್ಲಿ, ಯಾವ ವಿಲೇಜ್ ಅಲ್ಲಿ, ಯಾವ ಮನೇಲಿ ಕೂತಿರೋ ತಲೆ ಕೆಲಸ ಹೋಗ್ಬಿಡಿ ವಿಡಿಯೋ ನೋಡ್ತಾ ಇದ್ರೆ. ಸೊ ಇಮಿಡಿಯೇಟ್ ಆಗಿ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಂಬರ್ ಡಿಸ್ಪ್ಲೇ ಆಗ್ತಾನೆ ಇತ್ತು ವಿಡಿಯೋದಲ್ಲಿ, ಅದು ಕಾಲ್ ಮಾಡ್ಕೊಂಡು ಇನ್ನೂ ಫುಲ್ ಇನ್ಫಾರ್ಮೇಶನ್ ತಗೋಬಹುದು.